ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಡಿಸೆಂಬರ್ 19ರಂದು ಸಿಂಧನೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆಗಮಿಸಬೇಕಾಗಿದ್ದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪ್ರವಾಸ ಮುಂದೂಡಲಾಗಿದೆ. ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ತಿಮ್ಮಾಪುರ್ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಇನ್ನಿತರ ಸಚಿವರು ಆಗಮಿಸುವ ಬಗ್ಗೆ ದಿನಾಂಕ ನಿಗದಿ ಮಾಡಲಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಿಂಧನೂರಿನ ಪ್ರವಾಸ ಮುಂದೂಡಲಾಗಿದೆ. ತಾಲೂಕಿನ ಸುಲ್ತಾನಪುರ ಗ್ರಾಮದ ಸರ್ವೆ ನಂಬರ್ 186 ಹಾಗೂ ಸಿಂಧನೂರು ಗ್ರಾಮೀಣ ವ್ಯಾಪ್ತಿಯ ಸರ್ವೆ ನಂಬರ್ 419ರ ಹೆಚ್ಚುವರಿ ಭೂಮಿಯ ಹಂಚಿಕೆಗೆ ನಡೆಯುತ್ತಿರುವ ಭೂ ಹೋರಾಟದ ಸ್ಥಳಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆಗೆ ಸಮಾಲೋಚನೆ ನಡೆಸಿದರು. ಜವಳಿಕೇರ ನಾಡಗೌಡರ ಸರ್ಕಾರಿ ಹೆಚ್ಚುವರಿ ಭೂಮಿಯನ್ನು ಎಲ್ಲ ಜಾತಿಯ ಬಡವರಿಗೆ ಹಂಚಲು ಒತ್ತಾಯಿಸಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ನೇತೃತ್ವದಲ್ಲಿ ಕಳೆದ 70 ದಿನಗಳಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ತಾತಪ್ಪ ಕ್ಯಾಂಪ್ನ ಭೂಮಿಯಲ್ಲಿ ನಡೆದ ಹೋರಾಟದ ಸ್ಥಳಕ್ಕೆ ಎಸಿ ತಹಸೀಲ್ದಾರ್ ಭೇಟಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಲಾಗಿತ್ತು. ಪಟ್ಟು ಬಿಡಿದ ಪ್ರತಿಭಟನಾಕಾರರನ್ನು ಪೊಲೀಸರು ಗುರುವಾರ ಬಂಧಿಸಿ ನಂತರ ಬಿಡುಗಡೆಗೊಳಿಸಿದ್ದರು. ಗುರುವಾರ ರಾತ್ರಿ ಠಾಣೆಯಿಂದ ಹೊರಬಂದ ಪ್ರತಿಭಟನಾಕಾರರು ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ತೆರಳಿದರು. ತಹಸೀಲ್ದಾರ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಪೊಲೀಸರು ಪ್ರತಿಭಟನಾಕಾರರನ್ನು ತಹಸೀಲ್ದಾರ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲು ಅವಕಾಶ ಮಾಡಿಕೊಡಲಿಲ್ಲ. ಈ ಮಧ್ಯೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಂತರ ಮಿನಿ ವಿಧಾನಸೌಧದ ಎದುರುಗಡೆ ಟೆಂಟ್ ಹಾಕಿದ ಪ್ರತಿಭಟನಾಕಾರರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಹೋರಾಟಕ್ಕೆ ಮಾಡಿ ಹೋರಾಟ ಕಟ್ಟಿ ಬೆಳೆಸಿದವ್ರು 70 ದಿನ ರಾತ್ರಿ ಆಗಲಿ ಏನ್ ಕಷ್ಟಪಟ್ಟು ನಮಗೆ ಗೊತ್ತು, ನಿಮ್ಗೆ ಅರ್ಥ ಆಗಿ ಸಾಧಿಸಲ್ಲ. ಪೊಲೀಸರಿಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಹಾವು ಏನ್ ಬಂದದ, ಚೋಳ ಏನ್ ಬಂದದ, ಅಲ್ಲಿ ಥಂಡಿ ಏನು, ನೀರೇನು, ನಿಪ್ಪಡಿ ಏನು, ರೋಗ ಇದೆಲ್ಲ ಬಿಚ್ಚು ಹೋರಾಟ ಕಟ್ಟಿದವ್ರು ನಾವು. ಹೋರಾಟಗಾರ ಬಗ್ಗೆ ಬೆಲೆ ಇರಲಿ ನಿಮಗೆ. ಒಬ್ಬ MLA ಭೇಟಿ ಮಾಡಿಸ್ತಕ್ಕಂದ್ರೆ ಯಾಕಿರ್ಬೇಕ್ರಿ? ವ್ಯವಸ್ಥೆ ಹಾಕಿರ್ಬೇಕು. MLA ಬರೋದ ಅರ್ಥ ಏನ್ರಿ? ಹೇಳೋ ಕೇಳಕ್ ನಾವು ರೆಡಿ ಇಲ್ಲ. ಇಲ್ಲೇನ ಬಿಡ್ರ ಪ್ರತಿಭಟನೆ ಪ್ರತಿಭಟನೆ ಪ್ಲೇಸ್ ಏನೇ ನಾನು ಮುಖ ನೋಡಿದ್ರೆ ನಾವು ಸ್ವಲ್ಪ ಏನಾದ್ರು ಏನಿಲ್ಲ ಅಂದ್ರೆ ಸುಮ್ಮನೆ 70 ದಿನ ಲಗ್ನ ರಾತ್ರಿ ಮಾಡಿ ಏನಂದ್ರೆ ಜನರಿಗೆ ಹೇಳಂದ್ರೆ ನೀವೇನ ಹೇಳ್ಬಿಡ್ರಿ ಮಾಡ್ತಾ ಇದ್ದಾರೆ.
ಮಕ್ಕಳ ಮರಿ ಸಾಮಾನ್ಯ ಪೊಲೀಸ್ ಮನಸ್ಸು ಶುಕ್ರವಾರ ಬೆಳಿಗ್ಗೆ ಧರಣಿ ಸ್ಥಳಕ್ಕೆ ಶಾಸಕ ಹಂಪನಗೌಡ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಸ್ಥಳದಲ್ಲಿದ್ದ ಹೋರಾಟಗಾರ ಗಂಗಾಧರ್ ಭೂಮಿ ಹೋರಾಟಕ್ಕೆ ಸಂಬಂಧಿಸಿದಂತಹ ಎಲ್ಲ ದಾಖಲೆಗಳ ಮನವಿಯನ್ನು ಶಾಸಕರಿಗೆ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಹಂಪನಗೌಡ ಬದರ್ಲಿ, ಹೆಚ್ಚುವರಿ ಭೂಮಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯ ಆದೇಶ ಮಾಡಿದ್ದು ಕೋರ್ಟ್ ಆದೇಶ ಭೂ ಮಾಲೀಕರ ಪರವಾಗಿದೆ. ಆಕ್ಷೇಪಣೆಗೆ ಅವಕಾಶ ನೀಡಿ ಕೋರ್ಟ್ ಆದೇಶ ಮಾಡಿದ್ದು ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚಿಸುವಂತೆ ಹೋರಾಟಗಾರರು ಒತ್ತಾಯ ಮಾಡುತ್ತಿದ್ದು ಈ ಬಗ್ಗೆ ಕೂಡಲೇ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಚರ್ಚಿಸಲಾಗುವುದು ಎಂದರು. ಕಳೆದ 70 ದಿನಗಳಿಂದ ಸರ್ವೆ ನಂಬರ್ 419 ಸುಲ್ತಾನ್ಪುರ ಗ್ರಾಮ ನೂರ 86 ಸುಲ್ತಾನ್ಪುರ ಎರಡು ಸುಲ್ತಾನ್ಪುರ 419 ಸಿಂಗೂರು 419 ಸಿಂಗೂರು 186 ಸುಲ್ತಾನ್ಪುರ ಇವೆರಡೂ ಸರ್ವೆ ನಂಬರಿನ ಬಗ್ಗೆ ನಮ್ಮ ರೆಡ್ ಫ್ಲಾಗ್ ಮತ್ತು ಇನ್ನಿತರ ಸಂಸ್ಥೆಗಳೆಲ್ಲರೂ ಸೇರಿ 70 ದಿನಗಳ ಕಾಲ ಅನ್ನಾದ್ರೈದು ಅವರ ಕುಟುಂಬದವರು ಸರಿಯಾಗಿ ಹೆಚ್ಚುವರಿ ಭೂಮಿಯಾಗಿರೋದ್ರಿಂದ ಸರ್ಕಾರ ಆದೇಶ ಒಳಪಡಬೇಕಾಗುತ್ತೆ. ಕೋರ್ಟ್ ಆದೇಶದಂದು ನಮ್ಮನ್ನು ಹೊರಗಾಯಕಿಟ್ಟು ಈಗ ಇವರೆಲ್ಲರೂ ದಾನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಆದೇಶಗಳು ನಾನು ನೋಡಿದೆ. ಈಗ ಕೋರ್ಟ್ ಆದೇಶ ಅವ್ರ ಪರವಾಗಿದೆ. ಆ ಭೂಮಿನ ಕಲ್ಟಿವೇಷನ್ ಮಾಡತಕ್ಕಂಥವ್ರು ಮಾಲೀಕರು ಇವರೇ ಇದ್ದಾರೆ. ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಹಾಕಿರ್ತಕ್ಕಂಥ ಬೆಳೆ ತೆಗೀರಿ ಕೊಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟರು ಎಂಬ ಒಂದು ಆದೇಶ ಕೋರ್ಟ್ ಇದ್ದಿದೆ. ಇವ್ರ ವಾದಗಳು ಟ್ರಿಬ್ಯುನಲ್ನಲ್ಲಿ ಬೇರೆ ಬೇರೆ ಆರ್ಡ್ರ್ಗಳಾಗಿದ್ದಾವೆ ಮತ್ತು ಇವ್ರು ಬೇರೆ ಆರ್ಡರ್ ಆಗಿದ್ದಾವೆ. ಇವರು ಹೆಚ್ಚುವರಿ ಭೂಮಿ ಇದು ಅಂತೇಳಿ ಇವರು ವಾದ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ಕೇಸ್ಗಳು ನಡೆದಿರೋದ್ರಿಂದ ನಿಶ್ಚಿತವಾಗಿ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಆದೇಶಗಳು ಆಗಲೇಬೇಕು. ಈ ಒಂದು ವಾರದೊಳಗೇ ಅವರು ಅಬ್ಜೆಕ್ಷನ್ ಹಾಕಂತೇಳಿ ಕೋರ್ಟ್ ಆದೇಶನೂ ಮಾಡಿದೆ. ಅಬ್ಜೆಕ್ಷನ್ ಹಾಕ್ಬೋದು ಇಲ್ಲ ಅಬ್ಜೆಕ್ಷನ್ ಹಾಕೋದಕ್ಕೆ ಇಲ್ಲಿ ಎರಡೆರಡು ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕೋದಕ್ಕೆ ಕೋರ್ಟ್ನವರೇ ಸ್ವತಃ ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ದೇಶಗಳಿಗೆ ತಹಸೀಲ್ದಾರಿಗೆ ಮಾತಾಡಿ ಈ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಯಾವ ರೀತಿ ನಿರ್ಧಾರಗಳ ನಿರ್ಣಯ ತಗೊಂಡು ತೀವ್ರಗತಿ ಅಬ್ಜೆಕ್ಷನ್ ಆಗಿ ಉಳಿದು ಅಂತೇಳಿ ನಾನು ಮಾತಾಡಿ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ 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 ಜಿಲ್
ರಾಜ್ಯಾದ್ಯಂತ ಅಕ್ಟೋಬರ್ 23 ಅತಿಥಿ ಉಪನ್ಯಾಸಕರು ಕಾಯಂಗೊಳಿಸುವಂತೆ ಒತ್ತಾಯಿಸುವುದರ ಭಾಗವಾಗಿ ಸಿಂಧನೂರಿನಲ್ಲಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿಯಲ್ಲಿ ಸುವರ್ಣಸೌಧ ಮುಂದೆ ಸುಮಾರು 11,000 ಅತಿಥಿ ಉಪನ್ಯಾಸಕರು ಬೇಡಿಕೆ ಈಡೇರಿಕೆಗೆ ಗಮನ ಸೆಳೆದಿದ್ದಾರೆ. ಸಿಂಧನೂರಿನಲ್ಲಿ ನಡೆಯುವ 50th ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಚಿವರು ಭಾಗವಹಿಸುತ್ತಿರುವ ಸಂಭ್ರಮದಲ್ಲಿ ನಮ್ಮ ನೋವಿನ ಕಾರಣದಿಂದ ನಾವುಗಳು ಭಾಗವಹಿಸುತ್ತಿಲ್ಲ, ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ಆ ಕಾರಣದಿಂದಾಗಿ ಮತ್ತು ಮುಂಬರುವ ಪದವೀಧರರ ಕ್ಷೇತ್ರದ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿನ 118 ಉಪನ್ಯಾಸಕರು ತರಗತಿ ಬಹಿಷ್ಕಾರ ಮಾಡಿದ್ದೇವೆ. 3,500 ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೆಯದೆ ಅನ್ಯಾಯವಾಗುತ್ತಿದ್ದರೂ ಸೌಜನ್ಯಕ್ಕಾದರೂ ಸ್ಥಳೀಯ ಶಾಸಕರು ಏನಾಗುತ್ತಿದೆ, ನಿಮ್ಮ ಸಮಸ್ಯೆ ಏನು ಎಂದು ಕೇಳುತ್ತಿಲ್ಲ, ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ಬಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಿವೆ ಎಂದಿದ್ದರು. ಅದನ್ನು ಈಗ ಮರೆತಿದ್ದಾರೆ ಎಂದು ತಮ್ಮ ಅಸಹಾಯಕತೆ ತಮಗಾಗುತ್ತಿರುವ ಅನ್ಯಾಯ ಹೊರಹಾಕುತ್ತಾ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಶ್ವನಾಥ್ ಪಾಟೀಲ್, ಡಾಕ್ಟರ್ ಮದಗಪ್ಪ, ರಾಮಣ್ಣ ಬೇರ್ಗಿ, ನರಸಣ್ಣ, ಅರುಣ್ ಕುಮಾರ್ ಬೇರ್ಗಿ, ಬಸವರಾಜ್, ರುದ್ರಗೌಡ, ಪರಶುರಾಮ್ ಮಲ್ಲಾಪುರ್, ಸಿದ್ದರಾಮೇಶ್, ರಾಜೇಶ್, ಬಸವರಾಜ್ ಕೆ, ತಿರುಪತಿ ವಡಕಿ, ರಾಜು, ಶೋಭಾ, ವಿಜಯಲಕ್ಷ್ಮಿ, ಶರಣಮ್ಮ, ಚನ್ನಬಸಮ್ಮ ಸೇರಿದಂತೆ ಅನೇಕರಿದ್ದರು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅತಿಥಿ ಉಪನ್ಯಾಸಕರ ಸೇವೆಯನ್ನು, ಅತಿಥಿ ಉಪನ್ಯಾಸಕರ ಸೇವೆಯನ್ನು, ಅತಿಥಿ ಉಪನ್ಯಾಸಕರ ಸೇವೆಯನ್ನು, ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಕೂಗ್ರಿ, ಘೋಷಣೆ ಕೂಗ್ರಿ ಸರ್. ಸರ್ ಸ್ವಲ್ಪ ಗ್ಯಾಪ್ ಇರಲಿ ಸರ್ ಮಧ್ಯದಲ್ಲಿ. ಒಂದ್ ನಿಮಿಷ ಘೋಷಣೆ ತಡ್ರಿ, ನಿಧಾನ ತಡ್ರಿ. ಜಸ್ಟಿಸ್, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜಯವಾಗಲಿ, ಜಯವಾಗಲಿ. ಜಸ್ಟಿಸ್, 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 ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜಸ್ಟಿಸ್, ಜಸ್ಟಿಸ್, ನ್ಯಾಯ ಬೇಕು.
ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ದೇಶಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಸೇವೆಯನ್ನು. ಕುಷ್ಟಗಿ ಪಟ್ಟಣದಲ್ಲಿ 15ಕ್ಕೂ ಹೆಚ್ಚು ಜನರ ಮೇಲೆ ಹುಚ್ಚು ನಾಯಿ ದಾಳಿ ನಡೆಸಿ ಕಚ್ಚಿದ್ದು, ಗಾಯಾಳುಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕುಷ್ಟಗಿ ಪಟ್ಟಣದ ಗಜೇಂದ್ರಗಡ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವವರ ಮೇಲೆ ಹುಚ್ಚು ನಾಯಿ ದಾಳಿ ನಡೆಸಿ ಮನಸ್ಸು ಇಚ್ಛೆ ಕಚ್ಚಿದೆ. 6 ವರ್ಷದ ಬಾಲಕನ ಮುಖಕ್ಕೆ ಕಚ್ಚಿದ್ದು, ಬಾಲಕನ ಕಪಾಳದ ಮೇಲಿರುವ ಚರ್ಮ ಕಿತ್ತು ಬಂದಿದೆ. ಇನ್ನುಳಿದ ಹಲವರಿಗೆ ಕೈಕಾಲು ಬೆನ್ನು ಸೇರಿ ಹಲವು ದೇಹದ ಭಾಗಗಳಿಗೆ ಹುಚ್ಚು ನಾಯಿ ಕಚ್ಚಿದ್ದು, ಗಾಯಾಳುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾರ್ವಜನಿಕರೇ ನಾಯಿಯನ್ನು ಕೊಂದು ಹಾಕಿ ಇನ್ನಷ್ಟು ಜನರಿಗೆ ತೊಂದರೆಯಾಗುವುದನ್ನು ತಪ್ಪಿಸಿದ್ದಾರೆ. ಬೀದಿ ನಾಯಿಗಳ ಸಂಖ್ಯೆ ಪಟ್ಟಣದಲ್ಲಿ ಹೆಚ್ಚಾಗಿದ್ದು, ನಿಯಂತ್ರಣ ಮಾಡುವಲ್ಲಿ ಪಟ್ಟಣ ಪಂಚಾಯಿತಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ನೀಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿಯನ್ನು ಜಯ ಕರ್ನಾಟಕ ಸಂಘಟನೆಯ ತಾಲೂಕಾಧ್ಯಕ್ಷ, ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಬಡಿಗೇರ್ ಪಡೆದುಕೊಂಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಮುಖ್ಯಸ್ಥ ಎಸ್ ಪಿ ಸುಮನಾಕ್ಷರ್ ಅವರು ಬಸವರಾಜ್ ಬಡಿಗೇರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಸಂಘಟನೆ ಹಾಗೂ ಸಮಾಜ ಸೇವೆ ಗುರುತಿಸಿ ಬಸವರಾಜ್ ಬಡಿಗೇರ್ಗೆ ಪ್ರಶಸ್ತಿ ನೀಡಲಾಗಿದೆ. ಬಸವರಾಜ್ ಬಡಿಗೇರ್ ಅವರಿಗೆ ವಿವಿಧ ಸಂಘಟನೆಗಳ ಮುಖಂಡರು ಅಭಿನಂದನೆ ತಿಳಿಸಿದ್ದಾರೆ. ಕೃಷಿಯು ಉತ್ಪಾದನಾ ವಲಯವಾಗಿರುವುದರಿಂದ ಕೃಷಿಯ ಆರಂಭಿಕ ಹಂತದಿಂದ ಕೊನೆಯ ಹಂತದವರೆಗಿನ ಚಟುವಟಿಕೆಗಳಲ್ಲಿ ಕ್ರಿಯಾಪದಗಳು ಬಳಕೆಗೊಳ್ಳುತ್ತವೆ ಎಂದು ಸಂಶೋಧನಾರ್ಥಿ ಸಂಗಪ್ಪ ಪಟ್ಟೆದವರು ಹೇಳಿದರು. ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಭಾಷಾಧ್ಯಯನ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದ 235ನೇ ಆನ್ಲೈನ್ ವಾರದ ಮಾತು ಕಾರ್ಯಕ್ರಮದಲ್ಲಿ ಕೃಷಿ ವಲಯದಲ್ಲಿ ಕ್ರಿಯಾಪದಗಳ ಬಳಕೆ ಎಂಬ ವಿಷಯದ ಕುರಿತು ಅವರು ಮಾತನಾಡುತ್ತಿದ್ದರು. ಕೃಷಿ ವಲಯದಲ್ಲಿನ ಚಟುವಟಿಕೆಗಳು ಭಾಷಿಕವಾಗಿ ಕ್ರಿಯಾಪದಗಳ ಮೂಲಕವೇ ಮುಂದುವರಿಯುತ್ತವೆ. ಸಾಮಾನ್ಯ ಕ್ರಿಯಾಪದಗಳು ಕೃಷಿ ವಲಯದಲ್ಲಿ ಹೇಗೆ ಬಳಕೆಗೊಳ್ಳುತ್ತಿವೆ, ನಿರ್ದಿಷ್ಟವಾಗಿ ಕೃಷಿ ವಲಯದಲ್ಲಿಯೇ ಬಳಕೆಗೊಳ್ಳುವ ಕ್ರಿಯಾಪದಗಳಾವವು ಹಾಗೂ ಕೃಷಿ ವಲಯದಿಂದ ಬೇರೆ ವಲಯದಲ್ಲಿ ಬಳಕೆಗೊಳ್ಳುತ್ತಿರುವ ಕ್ರಿಯಾಪದಗಳ ಅರ್ಥಗಳನ್ನು ಉದಾಹರಣೆ ಸಹಿತ ಅವರು ವಿವರಿಸಿದರು. ಅಲ್ಲದೆ ಕೃಷಿ ವಲಯದಿಂದ ಕ್ರಿಯಾಪದಗಳು ಸಾಮಾಜಿಕ ವಲಯಕ್ಕೆ ಪ್ರವೇಶಿಸಿ ಬೇರೆ ಅರ್ಥವನ್ನು ಪಡೆಯಲು ಸಮಾಜ ಮತ್ತು ಕೃಷಿ ಕ್ರಿಯೆಯೊಂದಿಗಿನ ಒಡನಾಟವೇ ಕಾರಣವಾಗುತ್ತದೆ ಎಂದರು. ಕನ್ನಡ ಭಾಷಾಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಪಾಂಡುರಂಗ ಬಾಬು ಅವರು, ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಕುಮಾರ್ ರಂಜೇರೆ ಅವರು ಹಾಗೂ ಸಂಶೋಧನಾರ್ಥಿಗಳಾದ ವಿಶ್ವನಾಥ್ ನಾಗೇಂದ್ರ ಪಾಪಿ ಅವರು ಪ್ರತಿಕ್ರಿಯೆ ನೀಡಿದರು. ಕಾರ್ಯಕ್ರಮದ ಸಂಚಾಲಕರಾದ ಚೌಡಪ್ಪ ಪಿ, ಅಂಬಿಕಾ, ಶಿಲ್ಪ, ಚಂದಸ್ವಾಮಿ ಉಪಸ್ಥಿತರಿದ್ದರು. ವಿಭಾಗದ ಆಂತರಿಕ ಮತ್ತು ಬಾಹ್ಯ ಸಂಶೋಧನಾರ್ಥಿಗಳು ಅಂತರ್ಜಾಲ ವೇದಿಕೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚಂದಸ್ವಾಮಿ.